जयति पराशर सूनु सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथम् अप्रेक्षमानान् भुवनमान्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಪಿಲ ಹೇಳಿರತಕ್ಕಂಥ ಪಾದಾದಿ ಕೇಶಾಂತ ವರ್ಣನೆಯನ್ನೇ ಇನ್ನಷ್ಟು ಸರಳವಾಗಿ ಆಚಾರ್ಯರು ದ್ವಾದಶ ಸ್ತೋತ್ರಗಳಲ್ಲಿ ಒಂದರಲ್ಲಿ ಹೇಳಿದ್ದಾರೆ. ಅದನ್ನು ತಮಾಷೆ ಏನು ಅಂದರೆ ಒಂದೊಂದೇ ಅವಯವನ್ನು ಯೋಚನೆ ಮಾಡಬೇಕು, ಆಮೇಲೆ ಕೊನೆಗೆ ಸಮಗ್ರ ಏವಂ ವಿಧ ಪರೋವಿಟ್ಟು ಸಮಗ್ರವಾಗಿ ಆಚರಣೆ. ಆ ಧ್ಯಾನದ ಹಿನ್ನೆಲೆ ಗೊತ್ತಿದ್ದವರಿಗೆ ಬಹಳ ಅದ್ಭುತವಾದ ಶ್ಲೋಕ. ಅದರಲ್ಲಿ ಪಾದದ ವರ್ಣನೆ ಮಾಡಬೇಕು ಅಂದಾಗ ನಿಖಿಲಾಧೀಶ ಕಿರೀಟಾಕೃಷ್ಟ ಪೀಠವತ್ತು ಸುತ್ತಮ ಶಮನೇ ಅರ್ಕಾಭಂ ಅದನ್ನೇ ಹೇಳಿದ್ರು. ಭಗವಂತನ ಕಾಲು ಉಗುರಿನಿಂದ ಒಂದು ಪ್ರಕಾಶ ಬರ್ತಾ ಇದೆ, ಅದು ನಮ್ಮ ಎದೆಯ ಕತ್ತಲನ್ನು ತೆಗೆಯುತ್ತೆ ಅಂತ ಇಲ್ಲಿ ಹೇಳಿದರೆ ಅದನ್ನೇ ಆಚಾರ್ಯರು ಸುತ್ತಮ ಶಮನೇ ಅರ್ಕಾಭಂ ಅಂತ ಒಂದು ಶಬ್ದ ನಮ್ಮ ಮುಂದೆ ಇದೆ. ಅದಕ್ಕೆ ಒಂದಿಷ್ಟು ಸೇರಿಸಿದ್ರು, ಇನ್ನಷ್ಟು ಸ್ವಲ್ಪ ಬೇಕಿದ್ದರೆ ಸಾಧ್ಯ ಆದರೆ ನಿಖಿಲಾಧೀಶ ಕಿರೀಟಾಕೃಷ್ಟ ಪೀಠವತ್ತು ಎಲ್ಲ ದೇವತೆಗಳು ಕೂಡ ಆ ಪಾದದ ಪೀಠಕ್ಕೆ ಮಳೆಯುತ್ತಿದ್ದಾರೆ ಅಂತಲೂ ಅನುಸಂಧಾನ ಮಾಡುವಂಥ ಒಂದು ಒಂದು ಹೊಸ ಮುಖವನ್ನು ಸೇರಿಸಿದ್ರು. ಹಾಗೆಯೇ ಉಡುದಾರ ನೇವಳ ತೊಟ್ಟಂಥ ಗರುಡನ ಮೇಲೆ ಕೂತ ಭಗವಂತನ ತೊಡೆಯನ್ನು ಸೊಂಟವನ್ನು ಕಟಿಯನ್ನು ಸ್ಮರಿಸಬೇಕು ಅಂತಿದ್ದರೆ ಆಚಾರ್ಯರು ಜಾಂಬೂರದಾಂಬರ ಆಧಾರಂ ಅದು ಅದು ಹಳದಿ ಬಣ್ಣದ ಪಟ್ಟೆ, ಅದಕ್ಕೆ ಜಾಂಬೂನದ ಬಂಗಾರದ ಬಣ್ಣದ ಪಟ್ಟೆಯನ್ನು ತೊಟ್ಟಿದ್ದರು. ನಿತಂಬಂ ಸ್ವರ್ಣಮಂಜಿ ಅದು ಸ್ವರ್ಣಮಂಜೀರ ನಿನ್ನೆ ಯಾರೋ ಕೇಳಿದರು ಏನು ಅಂದರೆ ಅದು ಉಡುಗಾರ ಯಾವುದು ಬೆಳ್ಳಿದ್ದು ಬಂಗಾರದ್ದು ಅಂತ. ಅದು ಬೆಳ್ಳಿದ್ದು ಅಲ್ಲ ಬಂಗಾರದ್ದು ಅಲ್ಲ ಭಗವಂತನದ್ದು, ಅದು ಬೇರೆ. ನಾವು ಅಲಂಕಾರ ಮಾಡುವಾಗ ಬೆಳ್ಳಿದ್ದು ಭೂತಗಳಿಗೆ ಹಾಕ್ತಾರೆ, ದೇವರುಗಳಿಗೆ ಹಾಕೋಲ್ಲ. ದೇವರುಗಳಿಗೆ ಬಂಗಾರದ ಅದನ್ನು ಅಂದರೆ ಸ್ವರ್ಣ ಮಂಜೀರ ಸಂವೀತಂ ಅಂದರೆ ಬಂಗಾರದ ಉಡುದಾರ. ಮತ್ತು ಅಲ್ಲಿ ಒಂದು ಚಮತ್ಕಾರ ಮಾಡಿದ್ದಾರೆ ಆಚಾರ್ಯರು. ಮಂಜೀರ ಅಂದರೆ ಕಾಲ್ಗೆಜ್ಜೆ, ಸೊಂಟಕ್ಕೆ ಮಂಜೀರ ಅಂತ ಬರೆದು ಬಿಟ್ಟಿದ್ದಾರೆ. ಡಿಕ್ಷನರಿ ಉರು ಹೊಡೆಯುವವರಿಗೆ ತಲೆಬಿಸಿ ಇದೆ ಅಂಥದ್ದು. ಮಂಜೀರ ಅಂದರೆ ಕಾಲ್ಗೆಜ್ಜೆ, ಸೊಂಟದಲ್ಲಿ ಕಾಲ್ಗೆಜ್ಜೆ ಇರುವುದು ಹೇಗೆ ಅಂತ. ಯಾಕೆ ಅಂದರೆ ಮಂಜೀರ ಅನ್ನೋದಕ್ಕೆ ಸೊಂಟದ ಕಾಲ್ಗೆಜ್ಜೆಯೂ ಆಗಬಹುದು ಒಂದು ಅರ್ಥ. ಆಮೇಲೆ ಇನ್ನೂ ತಮಾಷೆ ಅಂದರೆ ಭಗವಂತನ ಕಾಲು ಸೊಂಟು ಹೌದು, ಸೊಂಟ ಕಾಲು ಹೌದು. ಅವರು ಆ ವಿಚಿತ್ರವಾದ ಎಕ್ಸ್ಪ್ರೆಷನ್ ಕೊಡ್ತಾರೆ ಆಚಾರ್ಯರು. ಆರೂಢಂ ಜಗದಂಬಯ, ಮತ್ತು ತೊಡೆಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ. ಅದು ಇಲ್ಲಿ ಹೇಳದ ವಿಶೇಷಗಳನ್ನು ಸೇರಿಸಿ ಮತ್ತು ಇದನ್ನೇ ವಿಸ್ತಾರ. ಅದು ಒಂದು ಧ್ಯಾನಕ್ಕೋಸ್ಕರ ಇರತಕ್ಕಂಥ ಸುಖ. ಆಮೇಲೆ ಮುಂದೆ ಅವರು ಆಚಾರ್ಯ ಹೇಳ್ತಾರೆ, ಉದರಂ ಚಿಂತ್ಯ ಮೀಶಸ್ಯ ತನುತ್ವೇಪಿ ಅಖಿಳಂಭರಂ. ಪುಟ್ಟ ಊರು ಹೊಟ್ಟೆ, ಆದರೆ ಅದು ಇಡೀ ವಿಶ್ವವನ್ನು ಹೊತ್ತ ಹೊಟ್ಟೆ. ಉದರಂ ಚಿಂತ್ಯ ಮೀಶಸ್ಯ ತನುತ್ಯ ಪೆಖಿಲಂಬರಂ. ಒಲಿತ್ರಯಾಂಕಿತಂ, ಮೂರು ತ್ರಿವಳಿಯಿಂದ ಕೂಡಿರುವ ಅತ್ಯಂತ ತೆಳ್ಳಗಿನ ಹೊಟ್ಟೆ, ಇಡೀ ವಿಶ್ವವನ್ನು ಹೊತ್ತ ಹೊಟ್ಟೆ. ಉಪಗೋಢಂ ಶೇಖೆಯ, ಲಕ್ಷ್ಮಿಯ ಅಪ್ಪುಗೆಗೆ ಮಾತ್ರ ಸಿಗುವ ಹೊಟ್ಟೆ ಅಂತ ಹೇಳಬೇಕು. ಅದನ್ನು ಇವರು ಏನು ಹೇಳ್ತಾರೆ ಅಂತ ಇವತ್ತು ನೋಡು. ಕಪಿಲ ಮಹರ್ಷಿ ತನ್ನ ತಾಯಿಗೆ, ನಾಭಿಹ್ರದಂ ಭುವನ ಕೋಶ ಗೋದರಸ್ಥಂ ಯತ್ರ ಆತ್ಮನ ಯೋನಿ ಭೀಷಣಾಖಿಲ ಲೋಕ ಪದ್ಮಂ ವ್ಯೂಢಂ ಹದಿನ್ಮಣಿಮುಷಃ ಸ್ತನಯೋರಮಶ್ಯ ಧ್ಯಾಯೇತು ದ್ವಯಂ ವಿದತ ಹಾರ ಮಯೂಖ ಗೌರಂ. ನಾಭಿಹ್ರದಂ, ಅವನ ಹೊಕ್ಕುಳ ಕುಳಿ ಎಂಬಂಥ ಕೆರೆಯನ್ನು ಸ್ಮರಿಸಬೇಕು. ಯಾಕೆ ಅಂದರೆ ಅದರಲ್ಲಿ ಕಪಲ ಹುಟ್ಟಿದೆ ನೋಡಿ. ಕಪಲ ಹುಟ್ಟಬೇಕಾದ್ರೆ ಸರೋವರ, ಅದು ನಾಭಿ ಎನ್ನುವುದು ಸರೋವರ ಅಂದರೆ ಯಾಕೆಂದರೆ ಅದರಲ್ಲಿ ಕಮಲ ಹುಟ್ಟಿತು. ನಾಭಿಹ್ರದಂ, ಅದು ಯಾಕೆಂದರೆ ಭುವನಕೋಶ ಗುಹೋದರಸ್ಥಂ, ಅದು ಭಗವಂತನ ನಾಭಿಯಲ್ಲಿದೆ ಅಂದರೆ ಉದರದಲ್ಲಿದೆ.
ಉದರ ಏನಂದ್ರೆ ಭುವನಕೋಶ ಗುಹ ಇಡೀ ಭುವನಕೋಶಗಳು ಅಡಗಿರತಕ್ಕಂಥ ತಾಣ ಇಡೀ ಬ್ರಹ್ಮಾಂಡವನ್ನು ಹೊತ್ತಿರುವ ಉದರ ಆ ಉದರದಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ಬ್ರಹ್ಮಾಂಡ ಎಲ್ಲಿಂದ ಕಮಲ ರೂಪದಿಂದ ಹೊರಹೊಮ್ಮಿತು ಅಂಥ ನಾಭಿಹೃದ ಅದನ್ನು ಧ್ಯಾನ ಮಾಡೋದು ನಾಭಿಹೃದ ನೀವು ನಾನು ನಿನ್ನೆ ಹೇಳಿದೆ ಇದನ್ನು ನೀವು ಇಲ್ಲಿ ಕೂತ್ಕೊಂಡು ಕಣ್ಮುಚ್ಚಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ನಿನ್ನೆ ಒಬ್ಬರು ಹುಡುಗಿ ಕೇಳಿದ್ರು ನನ್ನ ಹತ್ರ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಈ ವಿಷಯದ ನಿಮ್ಮ ಅನುಭವ ಏನು ಅಂತ ನನ್ನ ಅನುಭವ ನನ್ನ ಕಣ್ಣೀರು ಹೇಳುತ್ತೆ ಅಷ್ಟೇ ನಾನು ಶಬ್ದದಿಂದ ಹೇಳೋಲ್ಲ ಅನುಭವಿಸಿದ್ರೆ ಕಣ್ಣೀರು ಬರೋಲ್ಲ ಕಣ್ಣೀರು ಹೇಳಲಿಕ್ಕೆ ಬರದಷ್ಟು ಚೋಕಿಂಗ್ ಆಗುವಷ್ಟು ನಾನು ನಿನ್ನೆ ಹತ್ತಿದ್ದೇನೆ ಆಮೇಲೆ ಪ್ರಶ್ನೆ ಕೇಳಿದ್ದ ಹುಡುಗಿ ಬಗ್ಗೆ ನನಗೆ ಪ್ಯಾತ್ರೆ ಅಯ್ಯೋ ಪಾಪ ಅಂತ ಅನಿಸಿತ್ತು ಆಮೇಲೆ ಪ್ರಶ್ನೆ ಬರಬಾರ್ದಿತ್ತು ಅವಳಿಗೆ ಅವಳಿಗೆ ಮತ್ತೇನು ಬರಬೇಕಿಲ್ಲ ಅವಳಿಗೂ ಕಣ್ಣೀರು ಬರಬೇಕಿತ್ತು ಆದ್ದರಿಂದ ಇದು ಅನುಭವಿಸ್ತಾ ಹೋದ ಹಾಗೆ ನಿಮಗೆ ತಡೆಯಲಿಕ್ಕಾಗುವುದಿಲ್ಲ ಒಳಗಿನಿಂದ ಅನುಭೂತಿಯ ಬರತಕ್ಕಂಥ ಅದರಿಂದ ಬರತಕ್ಕ ಕಣ್ಣೀರು ಅಂದರೆ ಅದು ದುಃಖ ಅಲ್ಲ ಅದು ಅನಂತರೇಖದ ಕಣ್ಣೀರು ಅಂದರೆ ನೀವು ಕಣ್ಮುಚ್ಚಿ ಅದನ್ನು ಅನುಭವಿಸಿ ಆ ಕಣ್ಣೀರನ್ನು ಪಡೆಯಬಹುದು ಅದೇನು ದುಶ್ಶಕವಾದ ಸಂಗತಿಯಲ್ಲ ಇವ್ರು ಹೇಳ್ತಾರೆ ಒಂದೇ ಸೊಂಟದ ತನಕ ಧ್ಯಾನ ಆಯಿತು ಮುಂದೆ ಭಗವಂತನ ಉದರ ಮತ್ತು ನಾಭಿಯಲ್ಲಿ ಕಾನ್ಸಂಟ್ರೇಟ್ ಮಾಡು ನಾಭಿ ಹೃದಂ ಭುವನಕೋಶ ಎಲ್ಲಿ ಗೂಹಿತವಾಗಿದೆಯೋ ಅಡಗಿದೆಯೋ ಅದು ಭುವನಕೋಶ ಗುಹ ಯಾವುದದು ಉದರ ಇಡೀ ಬ್ರಹ್ಮಾಂಡ ಯಾರ ಹೊಟ್ಟೆಯಲ್ಲಿದೆಯೋ ಅಂಥ ಹೊಟ್ಟೆಯಲ್ಲಿರುವ ನಾಭಿಕರದ ಅದನ್ನು ಯಾಕೆ ಹೇಳಿದ್ರೆ ಉದರದ ಒಳಗೆ ಬ್ರಹ್ಮಾಂಡ ಇದೆ ಮತ್ತು ನಾಭಿಯಲ್ಲೂ ಬ್ರಹ್ಮಾಂಡ ಇದೆ ಕಮಲ ಅಂದರೆ ಬ್ರಹ್ಮಾಂಡವೇ ಅಲ್ಲ ಸೊ ಉದರದೊಳಗೆ ಇದೆ ಅದೇ ಬ್ರಹ್ಮಾಂಡ ಹೊರಗೆ ಬಂತು ನಾಭಿಯಿಂದ ನಾಭಿಕೃತಂ ಭುವನಕೋಶ ಗುಹೋದರಸ್ಥಂ ಎತ್ತರ ಆತ್ಮಯೋನಿ ದಿಶಾಖಿಲ ಲೋಕ ಪದ್ಮಂ ವ್ಯೂಢಂ ಆ ನಾಭಿಯಲ್ಲಿ ಕಮಲ ಇದೆ ಅದಕ್ಕೆ ಅದನ್ನು ಹೃದ ಅಂತ ಕರೆದ್ ನಾವು ಹೃದ ಅಂದರೆ ದೊಡ್ಡ ಸರೋವರ ಎತ್ತರ ಆತ್ಮಯೋನಿ ದಿಶಾಖಿಲ ಲೋಕ ಪದ್ಮಂ ವ್ಯೂಢಂ ಆತ್ಮಯೋನಿ ಅಂದರೆ ಚತುರ್ಮುಖ ಭಗವಂತನಿಂದ ಹುಟ್ಟಿದವ ಅಂತ ಅರ್ಥ ಆತ್ಮಯೋನಿ ಅಂದರೆ ಪರಮಾತ್ಮನಿಂದ ಹುಟ್ಟಿದವ ಚತುರ್ಮುಖ ಚತುರ್ಮುಖನ ದಿಶಣ ಅಂದರೆ ಮನೆ ವಾಸಸ್ಥಾನ ಚತುರ್ಮುಖನು ನೆಲೆಸಿರುವ ಅಖಿಲ ಲೋಕಾತ್ಮಕವಾದ ಪದ್ಮ ಅದು ಮತ್ತು ಉದರದಲ್ಲಿದ್ದದ್ದು ಸಕಲ ಲೋಕವೇ ಆ ಪದ್ಮವು ಸಕಲ ಲೋಕಾತ್ಮಕವಾದಂತಹ ಪದ್ಮ ಅಂಥ ಪದ್ಮ ಅನ್ನೋದು ಎಲ್ಲಿ ವ್ಯೂಢಂ ಸ್ಥಿರವಾಗಿ ನೆಲೆಸಿದೆಯೋ ಕಮಲನಾಭ ಆ ಕಮಲದೊಳಗೆ ಚತುರ್ಮುಖ ಇದ್ದಾನೆ ನಾಭಿಕರದ ಎತ್ತರ ಆತ್ಮಯೋನಿ ಧಿಷಣಾಖಿಲ ಲೋಕಪದ್ಮಂ ವ್ಯೂಢಂ ಅಂಥ ನಾಭಿಯನ್ನು ಸ್ಮರಿಸು ಅಂತ ಇದು ವೇದದಲ್ಲಿ ಒಂದು ಮಂತ್ರ ಬರುತ್ತೆ ನೋಡಿ ಅಜಸ್ಯ ನಾಭಾವದ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾಭುವನಾನ್ ಹಿತಸ್ಥು ಬಹಳ ಅದ್ಭುತ ಇದೇ ಮಾತು ಅಜಸ್ಯ ನಾಭವು ಹುಟ್ಟದವನ ಹೊಕ್ಕುಳಲ್ಲಿ ಒಂದು ಹುಟ್ಟಿತು ಇಷ್ಟೇ ಅವ್ರು ಹೇಳುತ್ತೆ ಏನು ಅಂತ ಹೇಳ ಹುಟ್ಟದವನ ಹೊಕ್ಕುಳಲ್ಲಿ ಏಕಮರ್ಪಿತಂ ಒಂದು ಹುಟ್ಟಿತು ಏನು ಹುಟ್ಟಿತು ಆ ಹುಟ್ಟಿದ್ದು ಯಾವುದು ಯಸ್ಮಿನ್ ವಿಶ್ವಾಭುವನಾನಿ ತಸ್ತು ಆ ಹುಟ್ಟಿದ ವಸ್ತುವಿನಲ್ಲಿ ಇಡೀ ವಿಶ್ವ ಅಡಗಿತ್ತು ಅಂದರೆ ವಿಶ್ವಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ರೂಪವಾಗಿರ್ತಕ್ಕಂಥ ಕಮಲ ಅವನು ನಾಭಿಯಿಂದ ಹುಟ್ಟಿತು ಅಜಸ್ಯ ನಾಭವು ಅಧ್ಯಯನ ಅರ್ಪಿತಂ ಅದನ್ನು ಸ್ಕಾಂದ ಪುರಾಣದಲ್ಲಿ ವಿವರಿಸ್ತಾರೆ ಅಜಸ್ಯ ನಾಭಾವಿತಿ ಯಸ್ಯ ನಾಭೇ ಅಭೂತ್ ಶ್ರುತೇ ಪುಷ್ಕರಂ ಲೋಕಸಾರಂ ಇಡೀ ಪ್ರಪಂಚದ ಲೋಕಗಳನ್ನೇ ಪೆಟಲ್ ಆಗಿ ಪಡೆದಿರತಕ್ಕಂಥ ಅದೊಂದು ಸಾಂಕೇತಿಕ ಕಮಲ ಅಂದರೆ ಕಮಲದ ಮುಗ್ಗಿನಂತೆ ಇದೆ ಬ್ರಹ್ಮಾಂಡ ಶೇಪು ಅದನ್ನು ಕಮಲ ಅಂತ ಹೇಳ್ತೇವೆ ನಾವು ಅದು ವಸ್ತುತಃ ಇಡೀ ವಿಶ್ವದ ಸಾರಭೂತವಾಗಿರ್ತಕ್ಕಂಥದ್ದು ಇಡೀ ವಿಶ್ವವೇ ತುಂಬಿರ್ತೋ ಬ್ರಹ್ಮಾಂಡದ ಸಾರ ಸೂಕ್ಷ್ಮ ರೂಪ ತಸ್ಮೇನವೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತೆಯೇ ವಿಷ್ಣುವೇ ಲೋಕಕರ್ತರೆ ಅಂತ ಆ ಮಂತ್ರದಿಂದ ಪ್ರತಿಪಾದ್ಯನಾದ ನಾರಾಯಣನಿಗೆ ನಮಸ್ಕಾರ ಅಂತ ಸ್ಕಾಂದಪುರ ಅಂದರೆ ಒಂದು ಶ್ಲೋಕ ಬರುತ್ತೆ ಅದು ಯಾಕೆ ಬಂತು ಅಂದರೆ ಆ ಅಜಸ್ಯನಾಭವು ಅಂತ ವೇದದಲ್ಲಿ ಮಂತ್ರ ಉಂಟಲ್ಲ ಅದಕ್ಕೆ ಆ ಮಂತ್ರ ಇರುವಂಥ ಸೂಕ್ತಕ್ಕೆ ವಿಶ್ವಕರ್ಮ ಸೂಕ್ತ ಅಂತ ಹೆಸರು ಕೆಲವರು ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಅದು ಬೇರೆ ಪರಬ್ರಹ್ಮ ಅದು ವಿಶ್ವಕರ್ಮ ನಮ್ಮ ದೇವರು ಅದು ನಿಮ್ಮ ದೇವರೆಲ್ಲ ಹೆಸರು ಮಾಡಿದರು
ಯಾಕೆ ನಮ್ಮಲ್ಲಿ ನಮ್ಮ ನಿಮ್ಮ ಜೋರು ಹಾಕಿಬಿಟ್ಟಿದ್ದು, ದೇವರಲ್ಲಿಯೂ ಕೂಡ ಜಗಳ, ಅದು ವಿಶ್ವಕರ್ಮ ಪರಬ್ರಹ್ಮ ನಮ್ಮದು ಅಂತ ಕೆಲವರು ಶುರು ಮಾಡಿ, ಅದು ವಿಷ್ಣು ಸೂಕ್ತ ಅಲ್ಲ ವಿಶ್ವಕರ್ಮ ಸೂಕ್ತ, ಅದು ನಮ್ಮ ದೇವರು ನಿಮ್ಮ ದೇವರಲ್ಲ ಅಂತ ಒಳ್ಳೆಯ ತಮಾಷೆ. ಅಂದರೆ ಹೀಗೆ ಒಂದು ವಿಷಯ ಅರ್ಥ ಗೊತ್ತಿಲ್ಲ. ಅದಕ್ಕೆ ಸ್ಕಾಂದ ಪುರಾಣ ಉತ್ತರ ಕೊಟ್ಟಂತಾರಪ್ಪ, ವಿಶ್ವಕರ್ಮ ಅಂದರೆ ವಿಷ್ಣುವೇ ಲೋಕಕರ್ತರಿ, ವಿಶ್ವಕರ್ಮ ಅಂದರೆ ಲೋಕಕರ್ತ ಅಂತ. ಇಡೀ ವಿಶ್ವವನ್ನು ಯಾರು ಮಾಡ್ತಾನೋ ಅವನು ವಿಶ್ವಕರ್ಮ, ಇಡೀ ಜಗತ್ತನ್ನು ಯಾರು ಸೃಷ್ಟಿ ಮಾಡ್ತಾನೋ ಅವನು ವಿಶ್ವಕರ್ಮ. ಅದನ್ನು ಅಂದರೆ ಅದಕ್ಕೆ ಲೋಕಕರ್ತರೆ ಅಂತ ವಿಶ್ವಕರ್ಮ ಶಬ್ದಕ್ಕೆ ಅರ್ಥ ಬಂದರು. ಅಂಥ ಇಡೀ ಲೋಕವನ್ನು ಸೃಷ್ಟಿ ಮಾಡುವ, ಇಡೀ ಬ್ರಹ್ಮಾಂಡವನ್ನು ಪ್ರಳಯ ಕಾಲದಲ್ಲಿ ತನ್ನ ಉದರದ ಒಳಗೆ ಹೊತ್ತ, ಸೃಷ್ಟಿ ಕಾಲದಲ್ಲಿ ಅದನ್ನು ಕಮಲದ ರೂಪದಿಂದ ಹೊರಕ್ಕೆ ಆವಿಷ್ಕಾರ ಮಾಡಿದ ಭಗವಂತನ ಆ ತೆಳ್ಳಗಿನ ಹೊಟ್ಟೆ ಮತ್ತು ಅದರಲ್ಲಿ ನಾಭೀಕರದ ನಾಭಿ ಯಾವಾಗಲೂ ಆಳವಾಗಿ ಇರಬೇಕು. ಅದು ಶಾಸ್ತ್ರದಲ್ಲಿ ದೇಹದ ಲಕ್ಷಣ ದ್ವಾತ್ರಿಂಶ ಲಕ್ಷಣ ಅಂತ ಹೇಳ್ತಾರಲ್ಲ, ಸೌಂದರ್ಯದ 32 ಲಕ್ಷಣಗಳು, ಅದರಲ್ಲಿ ನಾಭಿ ಅದು ಸಮತಟ್ಟು ಆಗಿರಬಾರ್ದು, ಕೆಲವರಿಗೆ ಉಬ್ಬಿರುತ್ತೆ ಅದು ಅಸಹ್ಯ ಅದು. ಮತ್ತು ನಾಭಿ ಅದರ ಒಳಗೆ ನೀವು ಒಂದು ಸ್ಪೂನು ನೀರು ಹಾಕಿ ನಿಲ್ಲುವ ಆಳವಾಗಿರಬೇಕು, ಅದಕ್ಕೆ ಅದೇ ನಾಭಿ ನೀರು ನಿಲ್ಲುವ ಕೆರೆ ಅಂತ ಹೇಳಿ. ನಾಭಿಹೃದಂ ಭುವನಕೋಶ ಗುಹೋದರಸ್ಥಂ ಎತ್ರ ಆತ್ಮಯೋನಿ ಧಿಷಣ ಅಖಿಲ ಲೋಕ ಪದ್ಮಂ ವ್ಯೂಢಂ. ಆಯಿತು, ಅಲ್ಲಿಂದ ಮೇಲಕ್ಕೆ ಇದೊಂದು ಟ್ರಯಾಂಗಲ್, ಎದೆಗೆ ಬನ್ನಿ, ಈ ಇಲ್ಲಿಂದ ಟ್ರಯಾಂಗಲ್ ಹೀಗೆ ಮೇಲಕ್ಕೆ ಬರಲಿ. ಇಲ್ಲಿ ಭಗವಂತನ 2 ಸ್ಥಾನಗಳಿವೆ, ಇಡೀ ದೇಹ ನೀಲ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಇಲ್ಲಿ ಬಂದಾಗ ಏನಾಯಿತು ಅಂದರೆ, ವಸ್ತುತಃ ದೇಹವೇ ನೀಲ, ಅದರಲ್ಲಿ ಆ ಸ್ತನದ ತೊಟ್ಟು ಹೆಚ್ಚು ಕಪ್ಪಿರ್ತದೆ, ಗಾಢವಾದ ನೀಲವರ್ಣ ಇರ್ತದೆ, ಆದರೆ ನೀಲವರ್ಣ ಇರಲಿಲ್ಲ ಅಂತ. ಯಾಕೆಂದರೆ ವ್ಯೂಢಂ ಹರಿನ್ಮಣಿ ಮುಷಃ ಸ್ತನಯೋ ಅಮುಷ್ಯ ಧ್ಯಾಯೇತು ದ್ವಯಂ. ಅವನು ವಸ್ತುತಃ ಹರಿನ್ಮಣಿ ಮುಷಃ ಅಂದರೆ ನೀಲಮಣಿಯನ್ನು, ನೀಲಮಣಿಯ ಕಾಂತಿಯನ್ನು ಅಪಹಾರ ಮಾಡುವ ದೇಹಕಾಂತಿ ಉಳ್ಳವ ಭಗವಂತ ನಮ್ಮ ಧ್ಯಾನದಲ್ಲಿ ನೀಲವರ್ಣದವನ ಕಾಣ್ತಾನೆ. ಇದು ಕಾರಣ ನಾನು ಅನೇಕ ಬಾರಿ ಹೇಳಿದ್ದೇನೆ, ನೀಲವರ್ಣ ಯಾಕೆ ಕಾಣುವುದು ಅಂದರೆ, ನೀಲವರ್ಣ ಅನ್ನೋದು ಜ್ಞಾನದ ಡೆಪ್ತನ್ನು ಹೇಳುತ್ತೆ. ಸೊ ನೀಲವರ್ಣವನ್ನು ಎಲ್ಲಿ ನಾವು ಕಾಣ್ತೇವೆ, ಅದು ಪ್ರಭಾವಳಿಯಲ್ಲಿ ಅದು ಸರ್ವಜ್ಞತ್ವವನ್ನು ಅಗಾಧತ್ವವನ್ನು ತೋರಿಸುತ್ತೆ. ಆಕಾಶ ನೀಲ ಬಣ್ಣ ಕಾಣುತ್ತೆ, ಯಾಕೆಂದರೆ ಅದರ ವ್ಯಾಪ್ತಿಯನ್ನು ಅಳೆಯಲಿಕ್ಕೆ ಆಗುವುದಿಲ್ಲ, ಸಮುದ್ರ ಫ್ಯಾದಮ್ಲೆಸ್ಸು, ಅದರಿಂದ ಅದನ್ನು ಅಳೆಯಲಿಕ್ಕೆ ಆಗುವುದಿಲ್ಲ, ಅದು ನೀಲವಾಗಿ ಕಾಣುತ್ತೆ. ವಸ್ತುತ ಸಮುದ್ರ ನೀಲ ಕೈಯಲ್ಲಿ ತೆಗೀರಿ, ನೀಲ ಇಲ್ಲ, ಅದು ಬೆಳ್ಳಗಿದೆ ಅದು. ಹಾಗೆ ಆಕಾಶದಲ್ಲಿ ಎಲ್ಲಿಯೂ ನೀಲ ಇಲ್ಲ, ಎಷ್ಟು ಮೇಲೆ ಹೋದರೂ ಆಕಾಶ ಸ್ವಚ್ಛವಾಗಿದೆ, ಆದರೆ ನೀಲ ಬಣ್ಣ ಕಾಣುತ್ತೆ. ಅದು ಯಾವಾಗಲೂ ಅಗಾಧತೆಯನ್ನು ತೋರಿಸುವುದು ನೀಲವರ್ಣದ ಸ್ವಭಾವ. ಹಾಗೆ ಆಕಾಶದಂತೆ ಅನಂತ, ಕಡಲಿನಂತೆ ಅಗಾಧ ಭಗವಂತ ಅಂತ ತೋರಿಸುವುದಕ್ಕೋಸ್ಕರ ನಾವು ಭಗವಂತನನ್ನು ನೀಲವರ್ಣದಿಂದ ಉಪಾಸನೆ ಮಾಡ್ತೇವೆ. ಬೇರೆ ಬೇರೆ ವರ್ಣದಿಂದ ಉಪಾಸನೆ ಮಾಡಬಹುದು, ಇದು ಭಗವಂತನ ಅನಂತತೆ ಮತ್ತು ಅಗಾಧತೆಯನ್ನು ಧ್ಯಾನ ಮಾಡುವಾಗ ನೀಲವರ್ಣ. ಅದು ಹೇಗೆ ಅಂದರೆ ಹರಿನ್ಮಣಿ, ಹರಿನ್ಮಣಿ ಅಂದರೆ ಇಂದ್ರನೀಲ, ಆ ನೀಲಮಣಿ ಅಂತ ಹೇಳ್ತೇವಲ್ವ, ಅದರ ಕಾಂತಿಯನ್ನು ಅಪಹರಿಸುವ ಅಮುಷ್ಯ ಭಗವಂತನ ಸ್ತನಯೋಹ ದ್ವಯಂ ಧ್ಯಾಯತೆ. ಮೇಲೆ ಇರತಕ್ಕಂಥ 2 ಸ್ತನಗಳನ್ನು ನಾಭಿಯಿಂದ ಸ್ತನಕ್ಕೆ ಬಂದರೆ ಧ್ಯಾನ ಮಾಡಬೇಕು. ಹೇಗಿತ್ತು ಅದು? ಅದು ಹರಿನ್ಮಣಿ ಮುಷಃ ಇರಬೇಕಲ್ವ ಅಂದರೆ ಇಲ್ಲ. ವಿತತ ಹಾರ ಮಯೂಖ ಗೌರಂ ಅಂತ ಎದುರು ಕೊರಳಲ್ಲಿ ಹಾರಗಳಿದ್ದವು, ಆ ಹಾರದ ಬೆಳಕಿಗೆ ಈ ಸ್ತನಗಳೆರಡು ಬೆಳ್ಳಗಾಗಿಬಿಟ್ಟಿದ್ದಾವೆ ಅಂತ, ನೀಲವರ್ಣ ಹೋಗಿ ಬಿಳಿ ಬಣ್ಣ ಬಂದುಬಿಟ್ಟಿದೆ. ವಿತತ ಹಾರಗಳ ಮಯೂಖದಿಂದ, ಮಯೂಖ ಅಂದರೆ ಅದರ ಕಿರಣಗಳು, ಕೊರಳಲ್ಲಿ ಇರತಕ್ಕಂಥ ಹಬ್ಬಿರುವ ಹಾರಗಳು, ಮುತ್ತಿನ ಹಾರಗಳ ಬೆಳಕಿನಿಂದ ಅವನ 2 ಸ್ತನಗಳು ಬೆಳ್ಳಗ್ ಕಾಣ್ತಾ ಇದ್ದಾವೆ. ಹೀಗೆ ಸ್ತನಯೋಹೋ ಧ್ಯಾಯೇತ ದ್ವಯಂ ವಿತತ ಹಾರ ಮಯೂಖ ಗೌರವ. ನಾವು ಟಾರ್ಸ್ ಅಂತ ಹೇಳ್ತೇವಲ್ಲ, ಅಷ್ಟು ಭಾಗ ಆಯ್ತೀವ. ಮೊದಲು ಸೊಂಟ ತನಕ ಆಯಿತು, ಈಗ ಸೊಂಟದಿಂದ ಕಂಠ ತನಕ ಅಷ್ಟು ಸಮಷ್ಟಿಯಾಗಿ ಒಂದು ಚಿಂತನೆ ಕೊಟ್ಟು